ನಮಸ್ಕಾರ ಸ್ನೇಹಿತರೆ, ಇದು ಶ್ರೀ ಕ್ಷೇತ್ರ ಸಿದ್ಧಪರ್ವತ ಅಂಬಾದೇವಿ ದೇವಸ್ಥಾನ, ಅಂದರೆ ಮಾತೆ ಬಗಳಾಮುಖಿಯ ದೇವಾಲಯ. ಇದಿರ್ತಕ್ಕಂಥದ್ದು ಸೋಮಲಾಪುರ ಗ್ರಾಮ, ಸಿಂಧನೂರು ತಾಲೂಕು, ರಾಯಚೂರು ಜಿಲ್ಲೆ. ಇಡೀ ಭಾರತದಲ್ಲಿ ಶಕ್ತಿಪೀಠಗಳಾಗಿ ಮಾತೆ ಬಗಳಮುಖಿಯ ದೇವಸ್ಥಾನಗಳಲ್ಲಿ ಎರಡೇ ಇರೋದು, ಅದು ಒಂದು ಕರ್ನಾಟಕದಲ್ಲಿದೆ. ಕರ್ನಾಟಕದಲ್ಲೂ ಕೂಡ ಇದೊಂದೇ ಶಕ್ತಿಪೀಠ ಇರೋದು. ಇದು ಕೂಡ ಚಿದಾನಂದ ಅವಧೂತರು ತಮ್ಮ ತಪಸ್ಬಲದಿಂದ ತಾಯಿಯನ್ನು ಅನುಗ್ರಹಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ಏನು ಹೊರಬೇಕು ಅಂತ ಕೇಳಿದಾಗ ಚಿದಾನಂದ ಅವಧೂತರು ಬರುವ ಭಕ್ತರಿಗೆ ನೀನು ಇಲ್ಲೇ ನೆಲೆ ನಿಂತು ಆಶೀರ್ವಾದ ಮಾಡು, ಅವರ ಶತ್ರುಬಾಧೆ ನಿವಾರಣೆ ಮಾಡು ಅಂತ ಕೇಳ್ಕೊಡ್ತಾರೆ. ಆಗ ತಾಯಿ ಬಗಳಾಮುಖಿಯವರು ಈ ದೇವಾಲಯದಲ್ಲಿ ಶ್ರೀಚಕ್ರದಲ್ಲಿ ನೆಲೆ ನಿಲ್ತಾರೆ. ಹಾಗಾಗಿ ಇಲ್ಲಿ ನೀವು ನಿಮ್ಮ ಮನಕೋರಿಕೆಗಳನ್ನು ಈಡೇರಿಸ್ಕೊಡ್ಬೇಕು ಅಂದರೆ ಈ ಕ್ಷೇತ್ರದಲ್ಲಿ ದರ್ಶನ ಮಾಡಬೇಕು. ಇಲ್ಲಿ ಒಮ್ಮೆ ಉಳ್ಕೊಂಡು ಒಂದು ರಾತ್ರಿ ಕಳೀರಿ. ಫೆಸಿಲಿಟಿ ಅಂತ ತುಂಬ ಕಡಿಮೆ ಇದೆ, ಬರದ ನಾಡು, ಆದರೆ ನಿಮ್ಗೆ ಅನುಕೂಲಕ್ಕೆ ತಕ್ಕನಾಗೆ ಇಲ್ಲಿ ಇಟ್ಕೊಬೇಕು. ಬಸ್ಸಿನ ವ್ಯವಸ್ಥೆ ತುಂಬ ಕಡಿಮೆ ಇರುತ್ತೆ ಇಲ್ಲಿ ಬರಲಿಕ್ಕೆ. ರಾಯಚೂರು ಸಿಂಧನೂರಿಂದ ನಿಮಗೆ ಟಾಮ್ ಟಾಮ್ ಗಾಡಿಗಳು ಸಿಗ್ತವೆ. ಇಲ್ಲಿ ನೀವು ನಿಂತು ಮಾತೆ ಬಗಳಾಮುಖಿ ದೇವಿಯನ್ನು ಸ್ಮರಣೆ ಮಾಡೋದು, ಅಂದರೆ ಓಂ ಹ್ರೀಂ ನಮೋ ಭಗವತೆ ಬಗಳಾಮುಖಿ ಮಮ ಸರ್ವದುಷ್ಟಾನಾಂ ಪದಂ ವಾಂಚಂ ಮುಖಂ ಸ್ತಂಭಾಯ ಸ್ತಂಭಾಯ ಜುವ್ವ ಕೀಲಾಯ ಕೀಲಾಯ ಬುದ್ಧಿ ವಿನಾಶಾಯ ವಿನಾಶಯ ಹ್ರೀಂ ಪಟ್ ಸ್ವಾಹ ಅಂತ ತಾಯಿಯನ್ನು ಲಘುಮಂತ್ರದಲ್ಲಿ ನೀವು ಸ್ಮರಣೆ ಮಾಡಿ. ಹಾಗೆ ನಿಮಗೆ ಸ್ವಲ್ಪ ವೀಡಿಯೋ ತೋರಿಸ್ತಾ ಇದ್ದೀನಿ ಅಷ್ಟೇ, ಪೂರ್ತಿಯಾಗಿ ಇದರಲ್ಲಿ ಪಿನ್ ಟು ಪಿನ್ ಹಾಕಿಲ್ಲ ನಾನು. ಜಸ್ಟ್ ಎಷ್ಟೆಷ್ಟು ಸಾಧ್ಯತೆ ಇದೆಯೋ ಅಷ್ಟೆಷ್ಟನ್ನು ವೀಡಿಯೋ ಮಾಡಿದ್ದೀನಿ. ಹೊರಗಡೆ ಹೇಗಿದೆ, ಒಳಗಡೆ ಹೇಗಿದೆ, ಗದ್ದೆಗಳು ಹೇಗಿದ್ದಾವೆ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಇದು ಧಾರ್ಮಿಕ ದತ್ತಿ ಇಲಾಖೆಯಿಂದ ಸೇರ್ಪಡೆ ಆಗಿರೋದ್ರಿಂದ ಅಷ್ಟಾಗಿ ಅಭಿವೃದ್ಧಿ ಆಗಿಲ್ಲ. ಯಾರ್ಯಾರು ನಿಮಗೆ ಶತ್ರುಬಾಧೆ ಉಪಟಳ ಜಾಸ್ತಿ ಇದೆಯೋ ಅವರೆಲ್ಲ ಮಾತೆ ಬಗಳಾಮುಖಿ ದೇವಸ್ಥಾನ, ಅಂಬಾದೇವಿ ದೇವಸ್ಥಾನ ಅಂತಾರೆ, ಸಿದ್ಧಪರ್ವತ ಅಂತಾರೆ ಇದನ್ನು. ಏಕೆಂದರೆ ಅವಧೂತ ಸಿದ್ಧರು ಇದ್ದಂಥ ಒಂದು ಜಾಗ. ಚಿದಾನಂದ ಅವಧೂತರು 12 ವರ್ಷ ಇದೇ ಜಾಗದಲ್ಲಿ ತಪಸ್ಸು ಮಾಡಿದ್ದರು. ಹಾಗಾಗಿ ಅನೇಕ ಸಿದ್ಧರುಗಳು ಕೂಡ ಇಲ್ಲೇ ತಮ್ಮ ತಪಸ್ಸನ್ನು ಮಾಡಿರ್ತಕ್ಕಂಥ ಜಾಗ. ಇಲ್ಲಿಗೆ ಭೇಟಿ ಕೊಡಿ, ನಿಮ್ಮ ಶತ್ರುಬಾಧೆ ನಿವಾರಣೆ ಮಾಡಿಕೊಳ್ಳಿ. ಇದು ಒಂದು ಅತ್ಯಂತ ಶಕ್ತಿಪೀಠ, ಅತ್ಯಂತ ನಿಷ್ಕಲ್ಮಶವಾದ ಮನಸ್ಸಿನಿಂದ ಬೇಡಿಕೊಂಡ್ರೆ ನಿಮ್ಮ ಕಷ್ಟ ಸುಖಗಳು ಖಂಡಿತ ದೂರ ಆಗ್ತವೆ, ಶತ್ರುಬಾಧೆ ಕೂಡ ನಿವಾರಣೆ ಆಗುತ್ತೆ. ಹೀಗೆ ಸುಮ್ಮನೆ ಹೊರಗಡೆ ಭಾಗ ಎಲ್ಲ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಾಗೆ ಮಾತೆ ಬಗಳಾಮುಖಿ ತಾಯಿಯನ್ನು ನೆನೆಸ್ಕೊಳ್ತಾ ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಷ್ಟೇ. ಚಿದಾನಂದ ಅವಧೂತರ ಗದ್ದುಗೆ ನೋಡಿ ಇದೆ, ಮಹಾಶಕ್ತಿ ಪೀಠ ಇದು. ಕರ್ನಾಟಕದಲ್ಲಿ ಏಕೈಕ ದೇವಸ್ಥಾನ ಮಾತೆ ಬಗಳಾಮುಖಿ ದೇವಸ್ಥಾನ ಇರ್ತಕ್ಕಂಥದ್ದು ಶಕ್ತಿಪೀಠಗಳಲ್ಲಿ. ಸುಮ್ಮನೆ ಬೇರೆ ಕಡೆ ದೇವಸ್ಥಾನ ಇರುತ್ತೆ ಗೊತ್ತಿಲ್ಲ ನಮಗೆ, ಬಟ್ ಆದರೆ ಶಕ್ತಿಪೀಠವಾಗಿರ್ತಕ್ಕಂಥದ್ದು ಇದೊಂದೇ. ಒಂದು ಉತ್ತರ ಭಾರತದಲ್ಲಿದೆ, ಇನ್ನೊಂದು ಇಲ್ಲಿದೆ. ಸಾಕ್ಷಾತ್ ದೇವಿನೇ ತನ್ನ ದರ್ಶನ ಕೊಟ್ಟು ಚಿದಾನಂದ ಅವಧೂತರಿಗೆ ಇಲ್ಲಿ ಚಿದಾನಂದ ಅವಧೂತರ ಅಪೇಕ್ಷೆಯಂತೆ ತಾಯಿ ಇಲ್ಲಿ ನೆಲೆ